ರಾಜಧಾನಿ ಬೆಂಗಳೂರಿನ ಜನರು ನೋಡಲೇಬೇಕಾದಂತ ಸುದ್ದಿ ಇದು. ನೀವೇನಾದರೂ ಅಕ್ರಮವಾಗಿ ಕಾವೇರಿ ನೀರಿನ ಸಂಪರ್ಕವನ್ನ ಹೊಂದಿದ್ದೀರಾ? ಹಾಗಾದ್ರೆ ಕಾನೂನಿನ ಸಮರಕ್ಕೆ ಸಿದ್ಧರಾಗಿ. ಯಾಕೆ ಅಂದ್ರೆ ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರಿನ ಕಾವೇರಿ ಕಳ್ಳರಿಗೆ ಬಿಡಬ್ಲ್ಯೂಎಸ್ಎಸ್ಬಿ ಶಾಕ್. ಅಕ್ರಮ ನೀರಿನ ಸಂಪರ್ಕ ಪಡೆದಿದ್ರೆ ದಂಡದ ಜೊತೆ ಕಾನೂನು ಅಸ್ತ್ರ ಫಿಕ್ಸ್. ರಾಜಧಾನಿ ಬೆಂಗಳೂರಿನಲ್ಲಿ ಕಾವೇರಿ ಕಳ್ಳರ ಕಾಟ ಜೋರು. ನಗರದ ಹಲವು ಪ್ರದೇಶದಲ್ಲಿ ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರ್ಚಿ ಖದೀಮ್ರು ಅಕ್ರಮವಾಗಿ ಕಾವೇರಿ ನೀರಿನ ಸಂಪರ್ಕ ಪಡೆಯೋದ್ರ ಜೊತೆಗೆ ನೀರಿನ ಬಿಲ್ಲನ್ನು ಪಾವತಿ ಮಾಡದೆ ಕಳ್ಳಾಟ ಆಡ್ತಾ ಇರೋರ ವಿರುದ್ಧ ಗಂಭೀರ ಕ್ರಮಕ್ಕೆ ಮುಂದಾಗಿದ್ದು, ಅಂಥವರ ವಿರುದ್ಧ ಕೇವಲ ದಂಡಾಸ್ತ್ರ ಅಷ್ಟೇ ಅಲ್ಲ, ಕಾನೂನಿನಡಿ ಪ್ರಕರಣ ದಾಖಲು ಮಾಡೋಕೆ ಮುಂದಾಗಿದ್ದಾರೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಅಕ್ರಮ ಸಂಪರ್ಕದಡಿ ನೀರನ್ನ ಕದಿಯೋರ ಸಂಖ್ಯೆ ಹೆಚ್ಚಾಗಿದ್ದು, ನಗರದಲ್ಲಿ ಸದ್ಯ 35% ನೀರು ಅಕ್ರಮ ಸಂಪರ್ಕ ಹೊಂದಿರೋರ ಕಾರಣ ಲೆಕ್ಕ ಸಿಗದಂತಾಗಿದೆ. ನೀರಿನ ಅಭಾವದ ನಡುವೆ ಈ ಪ್ರಮಾಣದ ನೀರು ಕಳ್ಳತನ ಆಗ್ತಾ ಇರೋದು ಸದ್ಯ ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳಿಗೆ ತಲೆನೋವು ಹೆಚ್ಚು ಮಾಡಿದೆ. ಇದೇ ಕಾರಣಕ್ಕೆ ನಗರದಲ್ಲಿರುವ ಅಕ್ರಮ ನೀರು ಸಂಪರ್ಕದ ವಿರುದ್ಧ ಸಮರಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಈ ಹಿಂದೆ ಇಂಥ ಪ್ರಕರಣದಲ್ಲಿ ಸಿಕ್ಬಿದ್ದವರಿಗೆ ಅಧಿಕಾರಿಗಳು ಕೇವಲ ದಂಡ ಹಾಕಿ ಸಂಪರ್ಕ ಕಡಿತ ಮಾಡಿ ತಮ್ಮ ವ್ಯಾಪ್ತಿಗೆ ಸಂಪರ್ಕ ತರೋ ಕೆಲಸ ಮಾಡ್ತಿದ್ರು. ಆದ್ರೆ ಈಗ ದಂಡಕ್ಕೆ ಹೆದರದ ಹಲವರು ಪದೇ ಪದೇ ಅಕ್ರಮ ಸಂಪರ್ಕ ಪಡಿತಾ ಇರೋದು ಅಧಿಕಾರಿಗಳಿಗೆ ಟೆನ್ಷನ್ ಜಾಸ್ತಿ ಮಾಡಿದೆ. ಇದೇ ಕಾರಣಕ್ಕೆ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಬಿಡಬ್ಲ್ಯೂಎಸ್ಎಸ್ಬಿ ಅಧಿಕಾರಿಗಳು ಅಂಥವ್ರ ವಿರುದ್ಧ ಕಾನೂನಿನ ಅಡಿ ಪ್ರಕರಣ ದಾಖಲಿಸೋಕೆ ಮುಂದಾಗಿದ್ದಾರೆ. ಹೌದು, ಎಲ್ಲೆಲ್ಲಿ ಬೆಂಗಳೂರು ನಗರದ ಅನಾಥರೈಸ್ ಕನೆಕ್ಷನ್ಸ್ ತೊಗೊಂಡಿದ್ದಾರೆ ಗ್ರಾಹಕರು ಅಂಥದ್ದು ಪ್ರತಿಯೊಬ್ಬರು ಸರ್ವೆ ಮಾಡಿ ಅಂಥದ್ದು ಐಡೆಂಟಿಫೈ ಅನುಮಾನ ಬಂದ ತಕ್ಷಣ ಅನಾಥರೈಸ್ ಕನೆಕ್ಷನ್ ರೆಗ್ಯುಲೈಸ್ ಮಾಡ್ತೀವಿ. ಅದನ್ನು ಅವರು ಪೆನಾಲ್ಟಿ ಇಂಪೋಸ್ ಮಾಡಿ ರೆಗ್ಯುಲೈಸ್ ಮಾಡ್ತಾರೆ. ಅದನ್ನು ಪೆನಾಲ್ಟಿ ಇಂಪೋಸ್ ಮಾಡ್ತಾರೆ. ಇನ್ನೂ ರಿಜಿಸ್ಟರ್ ಮಾಡಿದರೆ BFTF ಕೇಸ್ ಬುಕ್ ಮಾಡ್ತಾರೆ. ಪೆನಾಲ್ಟಿ ಹಾಕಬೇಕು, BFT ಕೇಸ್ ಬುಕ್ ಮಾಡಬೇಕು, ಆಕ್ಷನ್ ತೊಗೊಳ್ತಾರೆ. ಈ ಸಂಬಂಧ ಈಗಾಗಲೇ ಝೋನ್ ವ್ಯಾಪ್ತಿಯ ಅಧಿಕಾರಿಗಳಿಗೆ ಖಡಕ್ ಸೂಚನೆ ಹೋಗಿದೆ. ಜಲಮಂಡಳಿ ಅಧ್ಯಕ್ಷರು ತಪ್ಪಿತಸ್ಥರ ವಿರುದ್ಧ ಮುಲಾಜಿಲ್ಲದೆ ಕ್ರಮಕ್ಕೆ ಆದೇಶ ಕೂಡ ಕೊಟ್ಟಿದ್ದಾರೆ. ಯಾರೇ ಆದರೂ ಅಂಥವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಸೂಚನೆ ಕೊಡಲಾಗಿದ್ದು, ಈಗಾಗಲೇ ಅಕ್ರಮ ಪತ್ತೆಗಾಗಿ ಸರ್ವೆ ಮಾಡಲು ವಿಶೇಷ ತಂಡದ ರಚನೆ ಕೂಡ ಇದೆ. ಆಯಾ ಡಿವಿಷನ್ ಅವ್ರವ್ರು ಮಾಡ್ತಾ ಇರ್ತಾರೆ. ಡೈಲಿ ಬಂದಾಗಲ್ಲ ಅವರು ರೆಗ್ಯುಲೈಸ್ ಮಾಡಿ ಕನ್ಸ್ಯೂಮರ್ ಮುಂದೆ ಅವ್ರು ಬಂದ್ಬಿಟ್ಟು ಸರ್ ಹಿಂಗಾಗಿತ್ತು ಯಾವತ್ತು ಡಿಪೆಂಡ್ಸ್ ಅಪಾನ್ ಅವನು ಎಂದು ಪವರ್ ಚಾರ್ಜಸ್ ತೊಗೊಂಡಿರ್ತಾರಲ್ಲ ಅದು ಲೆಕ್ಕ ಇಟ್ಕೊಂಡು ಅವತ್ತು ಪೆನಾಲ್ಟಿ ಇಂಪೋಸ್ ಮಾಡೋಕ್ಕೆ ನಮ್ಮ ಅವರು ಲೋಕಲ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಪ್ರೋಗ್ರೆಸ್ ಮಾಡ್ತಾರೆ. ನಂಬರ್ ಆಫ್ ಪ್ರೋಗ್ರೆಸ್ ನಾವು ಡೀಟೇಲ್ ತಂದಿಲ್ಲ, ಬಟ್ ಮಾಡ್ತಾ ಇದ್ದಾರೆ. ಪ್ರೋಗ್ರೆಸ್ ರಿವ್ಯೂ ಡೈಲಿ ನಡೀತಾ ಇರ್ತಾವೆ. ರುಟೀನ್ ವರ್ಕ್ ವೀಕ್ಲಿ ಮಾಡಬೇಕು, ಹಿಂಗೆಲ್ಲ ಹೋಗ್ತಾ ಇರ್ತಾರೆ. ಒಟ್ಟಾರೆ 12 ಲಕ್ಷಕ್ಕೂ ಹೆಚ್ಚು ಕಾವೇರಿ ನೀರಿನ ಸಂಪರ್ಕ ಇರೋ ಬೆಂಗಳೂರಿನಲ್ಲಿ ಸದ್ಯ ಸರ್ವೆ ಮೂಲಕ ಕಳ್ಳರನ್ನ ಪತ್ತೆ ಹಚ್ಚೋಕೆ ಅಧಿಕಾರಿಗಳ ಟೀಮ್ ಮುಂದಾಗ್ತಾ ಇರೋದು ಒಳ್ಳೆಯದೇ. ಆದರೆ ಅಧಿಕಾರಿಗಳು ಅಕ್ರಮ ಸಂಪರ್ಕಿಸ್ತಾ ಇರೋರನ್ನ ಎಷ್ಟು ಬೇಗ ಪತ್ತೆ ಮಾಡ್ತಾರೆ, ಕ್ರಮ ಕೈಗೊಳ್ತಾರೆ, ಕಾದ್ ನೋಡಬೇಕು. ರಾಘು, ಪಬ್ಲಿಕ್ ಟಿವಿ, ಬೆಂಗಳೂರು.